ನಮಸ್ಕಾರ, ಈ ದಿನ ಡಾಟ್ ಕಾಂಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಈಗಾಗಲೇ 18ನೇ ಲೋಕಸಭೆಯ ಮೊದಲ ಅಧಿವೇಶನ ಮುಗಿದಿದೆ. ಕಳೆದ ಎರಡು ಅವಧಿಯಲ್ಲಿ ದುರ್ಬಲ ವಿರೋಧ ಪಕ್ಷಗಳು ಇದ್ದುವು ಅಂತ ಅಣುಕಿಸಿದ ನರೇಂದ್ರ ಮೋದಿ, ಸದನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಪ್ರಬಲ ವಿಪಕ್ಷಗಳು ಬೇಕೇ ಹೊರತು ಘೋಷಣೆಗಳನ್ನು ಕೂಗುವವರಲ್ಲ ಅಂತ ಹೇಳಿದ್ದಾರೆ. ಅಂದರೆ ಮೋದಿ ಬಹುಶಃ ಮೊದಲ ಅಧಿವೇಶನದಲ್ಲೇ ಕಾಂಗ್ರೆಸ್ ಪಕ್ಷದ ನಿಲುವುಗಳನ್ನು ನೋಡಿ ದಂಗಾಗಿರಬಹುದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ 18ನೇ ಲೋಕಸಭೆಯ ಸೆಷನ್ನಲ್ಲಿ ಏನೆಲ್ಲ ವಿಶೇಷತೆಗಳಿತ್ತು, ಏನೆಲ್ಲ ಘಟನೆಗಳು ನಡೀತು ಅನ್ನೋದನ್ನು ನೋಡ್ತಾ ಹೋಗೋಣ. ಲೋಕಸಭಾ ಚುನಾವಣೆಯ ಪ್ರಚಾರದ ಟೈಮ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಸಂವಿಧಾನವನ್ನ ಉಳಿಸಿ ಅನ್ನೋ ವಿಷಯವನ್ನ ಮುಖ್ಯವಾದ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ರು. ಯಾಕಂದ್ರೆ ಬಿಜೆಪಿಯ ಕೆಲವು ನಾಯಕರು ಈ ಬಾರಿ ಬಿಜೆಪಿ ಬಂದ್ರೆ ಸಂವಿಧಾನವನ್ನೇ ಬದಲಿಸ್ತೇವೆ ಅಂತ ಸಾರ್ವಜನಿಕವಾಗಿಯೇ ಹೇಳ್ಕೊಂಡಿದ್ರು. ಇದೇ ಸಂವಿಧಾನವನ್ನ ಉಳಿಸಿ ಅನ್ನೋ ಅಸ್ತ್ರವನ್ನ ಇಂಡಿಯಾ ಮೈತ್ರಿಕೂಟ ಸದನಕ್ಕೂ ತೆಗೆದುಕೊಂಡು ಹೋಗಿದ್ರು. ವಿಪಕ್ಷ ಇಂಡಿಯಾ ಮೈತ್ರಿಕೂಟದ ಕೈಯಲ್ಲಿ ಸಂವಿಧಾನದ ಪುಸ್ತಕದ ಪ್ರತಿಯನ್ನ ಹಿಡಿದು ಮಹಾತ್ಮ ಗಾಂಧಿ ಪ್ರತಿಮೆಯನ್ನ ಸ್ಥಳಾಂತರ ಮಾಡಿದ ಜಾಗದಿಂದ ಲೋಕಸಭೆವರೆಗೆ ಪಾದಯಾತ್ರೆ ನಡೆಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಪ್ರಮಾಣ ವಚನ ಸ್ವೀಕರಿಸುವಾಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೊದಲು ಸಂವಿಧಾನ ಪುಸ್ತಕವನ್ನ ಎತ್ತಿ ಹಿಡಿದಿದ್ರು. ನಂತರ ಉಳಿದಂತ ವಿಪಕ್ಷ ನಾಯಕರು ಕೂಡ ಸಂವಿಧಾನದ ಪುಸ್ತಕವನ್ನ ಪ್ರದರ್ಶನ ಮಾಡಿದ್ರು. ಒಂದ್ ಕಡೆ ಇಂಡಿಯಾ ಮೈತ್ರಿಕೂಟ ಸಂವಿಧಾನ ಪುಸ್ತಕವನ್ನ ಕೈಯಲ್ಲಿ ಹಿಡಿದು ಪಾದಯಾತ್ರೆ ಮಾಡಿದ್ರೆ, ಇನ್ನೊಂದ್ ಕಡೆ ಅಸ್ಸಾಂ ಹಾಗೂ ಕೇರಳದ ಕಾಂಗ್ರೆಸ್ನ ಕೆಲವು ಸಂಸದರು ಕೈಯಲ್ಲೇ ಸಂವಿಧಾನ ಪುಸ್ತಕ ಹಿಡಿದು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಸಂವಿಧಾನ ಇಂದು ಮಾತನಾಡಲಿದೆ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರಮಾಣ ವಚನವನ್ನು ಸ್ವೀಕರಿಸುವಾಗ ವಿಪಕ್ಷ ಸದಸ್ಯರು ನೀಟ್ ನೀಟ್ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ನೀಟ್ ಅಂತ ಯಾಕೆ ಕೂಗಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋ ಮಾತನ್ನ ನಾವು ಶಾಲೆಗಳಲ್ಲಿ ಚಿಕ್ಕ ಮಕ್ಕಳಿಂದಾನೂ ಕೇಳ್ಕೊಂಡು ಬಂದಿದ್ದೇವೆ. ಆದರೆ ಇಲ್ಲಿ ಅದೇ ಮಕ್ಕಳು ಅಂದರೆ ವಿದ್ಯಾರ್ಥಿಗಳ ಜೀವನವನ್ನೇ ಮೋದಿ ಸರ್ಕಾರ ಕತ್ತು ಹಿಸುಕಿ ಸಾಯಿಸ್ತಾ ಇದೆ. ಈಗಾಗಲೇ ಸುಮಾರು 48 ಪರೀಕ್ಷೆಗಳು ರದ್ದಾಗಿದೆ ಹಾಗೂ ಈ ಪರೀಕ್ಷೆ ಬರೆದ ಮೇಲೆ ರಿಸಲ್ಟನ್ನು ಹೋಲ್ಡ್ ಮಾಡಿದ್ದಾರೆ, ಇಲ್ಲಾಂತಂದರೆ ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ. ಸುಮಾರು 2 ಕೋಟಿ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಈ ಪರೀಕ್ಷೆಯಲ್ಲಿದೆ. ಪರೀಕ್ಷೆಯಲ್ಲಿ ಹಗರಣ ನಡೆದ್ರೆ ಕಾನೂನಿನಲ್ಲಿ ಕಠಿಣ ಕ್ರಮ ಇದೆ, ಆದರೆ ಅದು ಪುಸ್ತಕದಲ್ಲಿ ಮಾತ್ರ. ನಿಜವಾಗ್ಲೂ ಕಠಿಣ ಕ್ರಮ ಜಾರಿಯಾಗಿದ್ರೆ ಜೂನ್ನಲ್ಲಿ ನಡೆದ ನೀಟ್ ಹಾಗೂ ನೆಟ್ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಾ ಇರಲಿಲ್ಲ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೀಟ್ ಹಾಗೂ ನೆಟ್ ಪರೀಕ್ಷೆಯಲ್ಲಿ ನೊಂದಂತ ಮಕ್ಕಳ ಜೊತೆ ಸಂವಾದ ನಡೆಸಿದಾರಾ? ಅಥವಾ ಅವರ ಮಾನಸಿಕ ಸ್ಥಿತಿ ಯಾವ ರೀತಿ ಇದೆ, ಅವರಿಗೆ ಕೌನ್ಸಿಲಿಂಗ್ ವ್ಯವಸ್ಥೆ ಏನಾದರೂ ಬೇಕಾ ಅನ್ನೋ ಬಗ್ಗೆ ಯೋಚನೆ ಮಾಡಿದಾರಾ? ಇದೇ ಕಾರಣಕ್ಕೆ ಸದನದಲ್ಲಿ ವಿಪಕ್ಷಗಳು ನೀಟ್ ನೀಟ್ ಅಂತ ಘೋಷಣೆಯನ್ನ ಕೂಗಿರೋದು. ಇನ್ನು ಮತ್ತೆ ಅಧಿವೇಶನದ ವಿಚಾರಕ್ಕೆ ಬರೋದಾದ್ರೆ, ಸದನದಲ್ಲಿ ಎಂದಿಗೂ ಕೂಡ ಮೊದಲ ಸ್ಥಾನದಲ್ಲಿ ಕುಳಿತುಕೊಳ್ಳದ ರಾಹುಲ್ ಗಾಂಧಿ 18ನೇ ಲೋಕಸಭೆಯ ಮೊದಲ ಅಧಿವೇಶನದಲ್ಲಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ಫೈಜಾಬಾದ್ ಸಂಸದ ಅವಧೇಶ್ ಪ್ರಸಾದ್, ಟಿಎಂಸಿಯ ಕಲ್ಯಾಣ್ ಬ್ಯಾನರ್ಜಿ ಜೊತೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಂಡಿದ್ರು. ಅಧಿವೇಶನಕ್ಕೂ ಮೊದಲು ಮೋದಿ ಮಾತಾಡಿದ್ದಾರೆ. ಸದನದಲ್ಲಿನ ಚರ್ಚೆ ಮತ್ತು ಕಾರ್ಯಶ್ರದ್ಧೆಯನ್ನ ಜನರು ನಿರೀಕ್ಷಿಸ್ತಾ ಇರ್ತಾರೆ, ವಿನಃ ಘೋಷಣೆ ನಾಟಕೀಯತೆ ಹಾಗೂ ಅಶಾಂತಿಯನ್ನಲ್ಲ, ದೇಶಕ್ಕೆ ಉತ್ತಮ ಮತ್ತು ಜವಾಬ್ದಾರಿಯುತ ವಿರೋಧ ಪಕ್ಷದ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ವಿಪಕ್ಷಗಳ ಕೆಲಸ ಆಡಳಿತದಲ್ಲಿರೋ ಪಕ್ಷ ತಪ್ಪು ಮಾಡ್ತಾ ಇದ್ದಾಗ, ಆಡಳಿತದ ಪಕ್ಷದ ನಿರ್ಧಾರಗಳು ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳುವಾಗ, ಆಡಳಿತ ಪಕ್ಷ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸದೇ ಇದ್ದಾಗ ಧ್ವನಿ ಎತ್ತೋದು. ಈಗ ನಾವು ಕೆಲವು ತಿಂಗಳ ಹಿಂದೆ ನಡೆದಂತ ಒಂದು ಘಟನೆಯನ್ನ ನೆನಪು ಮಾಡಿಕೊಳ್ಳಬೇಕು. ಡಿಸೆಂಬರ್ 2023 ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಅಶಿಸ್ತಿನ ನಡವಳಿಕೆ ಅನ್ನೋ ಕಾರಣದಿಂದ ಸದನದಿಂದ 141 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಡಿಸೆಂಬರ್ 13 ಸಂಸತ್ ಭವನದಲ್ಲಿ ಸಂಭವಿಸಿದಂತ ಭದ್ರತಾ ಲೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಉತ್ತರಕ್ಕೆ ವಿಪಕ್ಷಗಳು ಒತ್ತಾಯಿಸಿದ್ರು. ಇದೇ ಒಂದು ಕಾರಣವನ್ನು ಇಟ್ಟುಕೊಂಡು ಕಲಾಪಕ್ಕೆ ಅಡ್ಡಪಡಿಸಿದ್ದಾರೆ ಅಂತ ವಿಪಕ್ಷಗಳ 141 ಸದಸ್ಯರನ್ನ ಅಮಾನತುಗೊಳಿಸಲಾಗಿತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಸಂಸದರನ್ನ ಅಮಾನತು ಮಾಡಿರೋದು. ಈಗ ನೀವು ಹೇಳಿ, ಸದನದಲ್ಲಿ ಪ್ರಶ್ನೆ ಎತ್ತೋದೇ ತಪ್ಪ ಹಾಗಾದ್ರೆ?
ಸದನದಲ್ಲಿ ಪ್ರಶ್ನೆ ಕೇಳೋ ಅಧಿಕಾರವು ವಿಪಕ್ಷಗಳಿಗೆ ಇಲ್ಲ ಅಂತಂದ್ರೆ ವಿಪಕ್ಷ ನಾಯಕರು ಸದನಕ್ಕೆ ಯಾಕೆ ಹೋಗ್ಬೇಕು? ಆರಾಮಾಗಿ ಮನೇಲೆ ಕುಂಟೆ ಬಿಲ್ಲೆ ಆಡ್ಕೊಂಡಿರ್ಬಹುದಲ್ವಾ? ವಿಪಕ್ಷಗಳಿಗೂ ಅವರದ್ದೇ ಆದಂತ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಸ್ಥಾನದಲ್ಲಿ ಕುಳಿತುಕೊಂಡು ಪ್ರಶ್ನೆ ಕೇಳೋದು ವಿಪಕ್ಷಗಳ ಕೆಲಸ ಕೂಡ ಹೌದು. ಪ್ರಶ್ನೆ ಕೇಳಿದಾಗ ಮೋದಿ ಸರ್ಕಾರ ಉತ್ತರಿಸೋಕೆ ಆಗದೇ ಇದ್ದಂತ ಸಮಯದಲ್ಲಿ ವಿಪಕ್ಷ ನಾಯಕರನ್ನ ಅಮಾನತುಗೊಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಇನ್ನು ಹಂಗಾಮಿ ಸ್ಪೀಕರ್ ಆಗಿ ಭರ್ತೃಹರಿ ಮಗ್ತಾನ್ ಅವರನ್ನ ಆಯ್ಕೆ ಮಾಡಿರೋದನ್ನ ಪ್ರತಿಭಟಿಸಿ ಪ್ರಮಾಣ ವಚನ ಅವರು ಸ್ವೀಕರಿಸ್ತಾ ಇದ್ದಾಗ ಕಾಂಗ್ರೆಸ್ ಸದಸ್ಯ ಕೋಡಿ ಕುಂದಿಲ್ ಸುರೇಶ್, ಡಿಎಂಕೆಯ ಟಿಆರ್ ಬಾಲು ಹಾಗೂ ಟಿಎಂಸಿಯ ಸುದೀಪ್ ಬಂಡೋಪಾಧ್ಯಾಯ ಸದನದಿಂದ ಹೊರಗೆ ಹೋಗ್ಬಿಟ್ರು. ಇದರ ನಡುವೆ ಸಭಾಧ್ಯಕ್ಷರ ಪ್ಯಾನೆಲ್ನಲ್ಲಿರುವ ಬಿಜೆಪಿ ರಾಧಾಮೋಹನ್ ಸಿಂಗ್ ಹಾಗೂ ಫಗ್ಗನ್ ಸಿಂಗ್ ಕುಲಸ್ತೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಆಗ ವಿಪಕ್ಷ ಸದಸ್ಯರು ಸಂವಿಧಾನದ ಉಲ್ಲಂಘನೆ ಅಂತ ಘೋಷಣೆಗಳನ್ನ ಕೂಗಿದ್ರು. ಸೊ ನೋಡಿದ್ರಲ್ವಾ, 18ನೇ ಲೋಕಸಭೆಯ ಮೊದಲ ಅಧಿವೇಶನದಲ್ಲೇ ಮುಖ್ಯ ಭೂಮಿಕೆ ಆದದ್ದು ಸಂವಿಧಾನ. ಮುಂದಿನ ಸೆಷನ್ನಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.